ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಶ್ರೀ ಹೆಲ್ಪ್ಫುಲ್. 30 ದಿನದಲ್ಲಿ ತಿಂತಾ ತಿಂತಾ ನೀವು 10 ಕೆಜಿ ತೂಕನ ಇಳಿಸ್ಕೊಬಿಡ್ಬಹುದು. ನಾನು ಇವತ್ತು ನಿಮಗೆ ಲೈವ್ ರಿಸಲ್ಟ್ನ ತೋರಿಸ್ತೀನಿ, ಹೇಗಿದ್ದವರು ಹೇಗಾಗಿದ್ದಾರೆ ಅಂತ. ಜಸ್ಟ್ ಮಾಡಿದ್ದಿಷ್ಟೇ, ಬೆಳಿಗ್ಗೆಯಿಂದ ಸಂಜೆ ಮಲಗೋವರೆಗೂ ಹೊಟ್ಟೆ ತುಂಬ ತಿಂತಾ ತಿಂತಾ 10 ಕೆಜಿ ತೂಕನ ಇಳಿಸ್ಕೊಂಡಿದ್ದಾರೆ. ನೀವು ಕೂಡ ಅಷ್ಟೇ. ಯಾರೆಲ್ಲ ತೂಕ ಇಳಿಸ್ಕೊಬೇಕು ಅಂತ ಕಷ್ಟಪಡ್ತಾ ಇದ್ದೀರಾ, ಹಾಗೆ ಏನೇ ಮಾಡಿದ್ರು ತೂಕ ಇಳಿತಲ್ಲ ಅಂತ ಸಫರ್ ಪಡ್ತಾ ಇದ್ದೀರಾ ಅಂಥವರೆಲ್ಲರೂ ಕೇವಲ 30 ದಿನದಲ್ಲಿ 10 ಕೆಜಿ ತೂಕನ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಮನೆ ಊಟ ಮಾಡಿಕೊಂಡು ಇಳಿಸ್ಕೊಂಬಿಡ್ಬೋದು. ಬನ್ನಿ ಗೈಸ್, ನನ್ನ ವೀವರ್ಸ್ ಫೀಡ್ಬ್ಯಾಕ್ನ ತಿಳ್ಕೊಂಬರೋಣ. ಹಾಗೆ ನಾನು ಫೋಟೋ ತೋರಿಸ್ತೀನಿ, ಹೇಗಿದ್ದರು 1 ತಿಂಗಳಿಗೆ ಮುಂಚೆ ಇವಾಗ ಹೇಗಾಗಿದ್ದಾರೆ ಅಂತ ನೀವೇ ನೋಡಿ, ತಿಂತಾ ತಿಂತಾ ಸ್ಲಿಮ್ ಆಗಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಕೇಳ್ಕೊಂಬರೋಣ. ಹಲೋ ಹಲೋ ಚಂದ್ರಿಕಾ, ಹಾಂ ಹೇಳು, ಹೇಗಿದೆಯಪ್ಪ? ಚೆನ್ನಾಗಿದೆ ಮೇಡಮ್. ಓಕೆ, ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ತಗೊಂಡೆ. ಎಷ್ಟು ತೂಕ ಕಡಿಮೆ ಮಾಡ್ಕೊಂಡಿದ್ದೀರಾ? 1 ತಿಂಗಳಲ್ಲಿ 10 ಕೇಳಿದ್ವಿ, ಕಡಿಮೆ ಆಗಿದ್ದೀನಿ ಮೇಡಮ್. 1 ತಿಂಗಳಲ್ಲಿ 10 ಕೆಜಿ ಕಡಿಮೆ ಆಗಿದ್ದೀರಾ? ಹ್ಞೂ ಮೇಡಮ್. ಓಕೆ, ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ ಸರಿ ಹೋಗಿದೆಪ್ಪ? 1 ತಿಂಗಳಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು ಮೇಡಮ್. ಅಷ್ಟೆಲ್ಲ ಬಾಡಿ ಭಾಳ ಭಾರ ಅನಿಸ್ತಿತ್ತು ಮೇಡಮ್. ಓಕೆ, ಈಗೆಲ್ಲ ಹಗುರ ಅನಿಸ್ತಿದೆ, ಬಾಡಿ ಎಲ್ಲ ಲೈಟ್ ವೇಟ್ ಆಗಿದೆ. ಫುಲ್ ಲೈಟ್ ವೇಟ್ ಆಗ್ಬಿಟ್ಟಿದ್ಯಾ? ಹ್ಞೂ ಮೇಡಮ್. 10 ಕೆಜಿ ಇಳ್ದಿರೋದು ಅಷ್ಟೇ, ಆದ್ರೆ 20 ಕೆಜಿ ಇಳ್ದಿರೋ ತರ ಬಾಡಿ ಆಗೋಗಿದೆ. ಇನ್ನ ಮುಂದ ನೋಡ ಮೇಡಮ್, ಇನ್ನ ಒಂದ್ ಚಾಟ್ ತಗೊಂತೀನಿ, ಹೋಗ್ಲಿ ನೆಕ್ಸ್ಟ್ ಇನ್ನ ಒಂದ್ ಚಾಟ್ ತಗೋಣ. ಇನ್ನ ಒಂದ್ 5 ಕೆಜಿ ಕಡಿಮೆ ಮಾಡ್ಬೇಕು ಮೇಡಮ್. ವೆರಿ ಗುಡ್ ಅಪ್ಪ, ಮಾಡೋಣ 100%. ಸೊ ಹೇಗ್ ಅನಿಸ್ತಾ ಇದ್ದಪ್ಪ, ಫಸ್ಟ್ ಡಯಟ್ ತಗೊಳಕ್ಕೂ ಮುಂಚೆ ಹೆಂಗಿತ್ತು, ಇವಾಗ ಡಯಟ್ ತಗೊಂಡ್ಮೇಲೆ ಹೆಂಗ್ ಅನಿಸ್ತಾ ಇದೆ ನಿನ್ಗೆ? 10 ಕೆಜಿ ತೂಕ ಕಡಿಮೆ ಆದ್ಮೇಲೆ ಹೆಂಗ್ ಅನಿಸ್ತಾ ಇದೆ? ಖುಷಿ ಅನಿಸ್ತಿದೆ ಮೇಡಮ್, ಈಗ ಬಾಡಿ ಎಲ್ಲ ಲೈಟ್ ವೇಟ್ ಎಲ್ಲ ಕಡಿಮೆ ಆಗಿದೆ, ಬಾಡಿ ಎಲ್ಲ ಹಗುರ ಅನಿಸ್ತಿದೆ. ಸಮಸ್ಯೆಗಳು ಸರಿ ಹೋಗಿದ್ಯಾ? ಸ್ವಲ್ಪ ಅದ ತೇಕ್ ಇತ್ತು ಮೇಡಮ್, ಅದ ತೇಕ್ ಬರ್ತಿತ್ತು ಫಸ್ಟ್, ಈಗ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಈಗ ಒಂದೇ ತಿಂಗಳಿಗೆ ಇಷ್ಟೆಲ್ಲ ಕಡಿಮೆ ಆಗತ್ತೆ, 10 ಕೆಜಿ ಇಳಿಸ್ಕೊಂತೀನಿ ಅಂತ ಅನ್ಕೊಂಡಿದ್ರಾ? ನಾ ಎಲ್ಲ ನೆಡ ಎಲ್ಲ ನೋಡ್ತಿದ್ದೆ ಮೇಡಮ್, ನಾನು ಒಂದ್ 2 ವರ್ಷ ನೋಡಿದ್ಮೇಲೆ ನಾನು ನೋಡಿ ನೋಡಿ ತಗೊಂಡಿನಿ. ನಾನು 2 ವರ್ಷ ನೋಡಿ ತಗೊಂಡು ಒಂದೇ ತಿಂಗಳಲ್ಲಿ 10 ಕೆಜಿ ಇಳಿಸ್ಕೊಂಡಿದ್ದೀರಾ? ಹ್ಞೂ ಮೇಡಮ್. ಓಕೆಪ್ಪ, ನಮ್ಮನೆಯವರೆಲ್ಲ ಅವೆಲ್ಲ ಬುಳ್ಳಿ ಅದ ತಗಬೇಡ, ಯೂಟ್ಯೂಬ್ದಾಗ ಸುಮ್ನೆ ತೋರಿಸ್ತಾರ, ಅದ ನಂಬೇಡ ಅಂತ ಹೇಳ್ತಿದ್ದೆ ಮೇಡಮ್. ನನಗ ನಾ ತಗೊಂತೀನಿ, ನನ್ಗ ಅದ ಬುಳ್ಳಿ ಇರ್ಲಿ ನಾ ತಗೊಂತೀನಿ ಅಂತ ಅದ ಹಠ ಮಾಡಿ ತಗೊಂಡೆ ಮೇಡಮ್ ನಾನು. ಓಕೆ, ಇವಾಗ ಏನ್ ಹೇಳ್ತಾರ ಮನೆಯಲ್ಲಿ? ಈಗ ಖುಷಿ ಪಡ್ತಾ ಇದಾರ ಅವ್ರೇನು, ಈಗ ತುಂಬಾ ಖುಷಿ ಪಡ್ತಾ ಇದಾರ? ಹಾ, ಎಲ್ಲಾರು ಹೇಳ್ತಾ ಇದಾರ ಸಣ್ಣ ಆಗಿದ್ದೀರಾ ಅಂತ? ಹಾ ಹೇಳ್ತಾ ಇದಾರೆ ಮೇಡಮ್. ಓಕೆಪ್ಪ, ಓಕೆ. ಇವಾಗ ಆರೋಗ್ಯ ಎಲ್ಲ ಸರಿ ಹೋಗಿದ್ಯಾ? ಹಾ ಸರಿ ಹೋಗಿದೆ ಮೇಡಮ್. ಸ್ಕಿನ್ ಕಲರ್ ಚೇಂಜ್ ಆಗಿದ್ದನಾ? ಹಾ ಆಗಿದೆ ಮೇಡಮ್. ಓಕೆ ಓಕೆಪ್ಪ, ಓಕೆ. ಖುಷಿ ಕೊಡ್ತಾ ಇದೆಯಾ ನಿಮ್ಗೆ ನಮ್ಮ ಡಯಟ್ ಪ್ಲಾನ್? ಖುಷಿ ಆದ ಮೇಡಮ್, ಫುಲ್ ಖುಷಿ ಆಗಿತ್ತು. ತಿಂತ ತಿಂತ ತಾನೇ ನೀವು ಇಷ್ಟೆಲ್ಲ ರಿಸಲ್ಟ್ ಪಡ್ಕೊಂಡಿರೋದು? ಹಾ ತಿಂತ ತಿಂತಾನ ಮೇಡಮ್, ಏನ್ ಐಟಮ್ ತಿನ್ನೋದು ಇರ್ತ ಅದು. ಓಕೆ, ನೀವ್ ಕೆಲ್ಸಕ್ಕೆಲ್ಲ ಹೋಗ್ಕೊಂಡು ಹೊಲ ಕೆಲ್ಸ ಮಾಡಿ ಹೋಟೆಲ್ ಕೆಲ್ಸ ಮಾಡ್ಕೊಂಡು ಅಂಗಡಿ ನೋಡ್ಕೊಂಡು ತಿನ್ನಕ್ಕೆಲ್ಲ ಟೈಮ್ ಆಗ್ತಾ ಇತ್ತ ಆರಾಮಾಗಿ? ಹ್ಞೂ ಮೇಡಮ್. ಓಕೆ, ಒಂದೊಂದು ತಾಸಿಗೆ ಒಂದೊಂದು ಅದು ತಿನ್ನೋದು ಮೇಡಮ್, ಅದು ತಿನ್ನೋದು ತಿನ್ನೋದ ಮುಂಜಾನೆ ಸಾಯಂಕಾಲ ತಾನ. ಓಕೆಪ್ಪ, ಆಯ್ತು. ಸೊ ನಿಮ್ಗೆ ನೀವು ನಮ್ಮ ಚಾನಲ್ ಫಾಲೋ ಮಾಡೋ ವ್ಯೂವರ್ಸ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಯಟ್ ಪ್ಲಾನ್ ಬಗ್ಗೆ? ಏನಾಯ್ತು ಮೇಡಮ್, ಎಲ್ಲಾರು ತಗೊಂಡು ಖುಷಿ ಖುಷಿಯಾಗಿ ವೇಟ್ ಕಡಿಮೆ ಮಾಡ್ಕೋಬಹುದು ಮೇಡಮ್, ಇದರಲ್ಲಿ ಏನಿಲ್ಲ, ತಿನ್ನೋದ ಏನೇ ಟೈಮ್ ತಿನ್ನೋದು ಮಾಡ್ಕೊಳೋದು ಅಷ್ಟೇ ಆಯ್ತು ಮೇಡಮ್ ಇದರಲ್ಲಿ. 100% ನ್ಯಾಚುರಲ್ ಅಪ್ಪ. ಹಾ ನ್ಯಾಚುರಲ್, ಯಾರಾದ್ರೂ ತಗೋಬಹುದು ಮೇಡಮ್ ಇದ, ಯಾರು ತಗೊಂಡು ಯಾರಾದ್ರೂ ಮಾಡಬಹುದು ಇದ. ಯಾರಾದ್ರೂ ತಗೊಂಡು ಯಾರಾದ್ರೂ ಮಾಡ್ಬೋದಾ?
ಮೇಡಮ್. ನೀವಷ್ಟು ಏನಾಯ್ತು ಅಷ್ಟ ಏನಿಲ್ಲ, ಇದ್ರ ನಾವು ಮಾಡ್ಕೊಂಡು ನಾವು ತಿನ್ನೋದು ಏನ್ ಟೈಮ್ ತಿನ್ನೋದು ಇರ್ತಿ ಇದ್ರಾಗ. ಓಕೆ ಓಕೆ ಚಂದ್ರಿಕಾ. ಓಕೆ ಥ್ಯಾಂಕ್ಸ್ ಮೇಡಮ್. ಓಕೆ ಓಕೆ ಬಾ ಹೊಲದಲ್ಲಿ ಬಾಯ್. ಕೆಲಸ ಮಾಡಿಕೊಂಡು ಹೋಟೆಲ್ ನಡೆಸ್ಕೊಂಡು ನಮ್ಮ ಡಯೆಟ್ನ ಮಾಡಿಕೊಂಡು ಇಷ್ಟೆಲ್ಲ ರಿಸಲ್ಟ್ನ ಪಡ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ನನ್ನ ಕ್ಲೈಂಟ್ಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲನೂ ಡೀಟೇಲಾಗಿ ಹೇಳೋಕ್ಕೆ ಬರ್ತಾ ಇಲ್ಲ. ಅಪ್ಪಟ ಹಳ್ಳಿಯವರು ಮನೆ ಊಟ ತಿನ್ಕೊಂಡು ಇಷ್ಟು ತೂಕ ಕಡಿಮೆ ಮಾಡಿಕೊಂಡಿದ್ದಾರೆ ನಮ್ಮ ಡಯೆಟ್ ಪ್ಲಾನ್ ಮಾಡಿ. ಸೊ ನೀವು ಕೂಡ ಅಷ್ಟೇ, ಮನೇಲೇ ಇದ್ಕೊಂಡು ಯಾವ ಜಿಮ್ ವರ್ಕೌಟ್ ಇಲ್ಲದೆ, ಟ್ಯಾಬ್ಲೆಟ್ಸ್ ಇಲ್ಲದೆ, ಹಾಗೆ ಪೌಡರ್ಸ್ ಇಲ್ಲದೆ, ಸಪ್ಲಿಮೆಂಟ್ಸ್ ಇಲ್ಲದೆ, ಮಸಾಜ್ಗಳಿಲ್ಲದೆ ನೀವು ಮನೇಲೇ ಕೂತ್ಕೊಂಡು ಸಣ್ಣ ಆಗಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ವೆಯ್ಟ್ ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಸುಲಭವಾಗಿ ತಿಂತ ತಿಂತ ತೂಕನ ಕಡಿಮೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್.